ತಿಂಗಳುಗಳ ಕಾಯುವಿಕೆಯ ನಂತರ ರಾಷ್ಟ್ರಪುತನ ಫೆಮಿನಾಮಸ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಟೂಅನ್ನ ಪಡೆದುಕೊಂಡಿದೆ ಅದು ಬೇರ್ಯಾರೂ ಅಲ್ಲ ಕರ್ನಾಟಕ ಮೂಲದ ಇಪ್ಪತ್ತೊಂದು ವರ್ಷದ ಸಿನಿಶೆಟ್ಟಿ ಮುಂಬೈನ ಜಿಯೋ ಕನ್ವೆನ್ಷನ್ ಸೆಂಟರ್ನಲ್ಲಿ ಜುಲೈ ಮೂರರಂದು ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ನಡೆಯಿತು ಶೆಟ್ಟಿ ವಿಜೇತರಾಗಿ ಹೊರಹೊಮ್ಮುತ್ತಿದ್ದಂತೆ ರಾಜಸ್ಥಾನದ ರುಬಲ್ ಶೇಖಾವತ್ ರನ್ನರ ಪಾತ್ರ ಮತ್ತು ಉತ್ತರ ಪ್ರದೇಶವನ್ನು ಪ್ರತಿನಿಧಿಸಿದ ಶಿನಾಥ ಚೌಹಾನ್ ಈ ವರ್ಷದ ಎರಡನೇ ರನ್ನರ ಪಾತ್ರ ಫಿನಾಲೆ ರಾತ್ರಿಯಲ್ಲಿ ಅವರೆಲ್ಲರೂ ಕೂಡ ಅದ್ಭುತವಾಗಿ ಕಾಣುತ್ತಿದ್ದರು ಫೆಮಿನಾ ಮಿಸ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಒನ್ ಮಾನಸ ವಾರಣಾಶಿ ಮಿಸ್ ಇಂಡಿಯಾ ಟು ತೌಸಂಡ್ ಟ್ವೆಂಟಿ ಟು ಸಿನಿ ಶೆಟ್ಟಿಗೆ ಕಿರೀಟವನ್ನು ಮುಡಿಕೇರಿಸಿಕೊಂಡಿದ್ದಾರೆ ಸಿನಿ ಶೆಟ್ಟಿ ರುಬಲ್ ಶೇಖಾವತ್ ಶಿನಾಥ ಚೌಹಾನ್ ಪ್ರಜ್ಞಾ ಅಯ್ಯಗರಿ ಮತ್ತು ಗಾರ್ಕಿ ನಂದಿ ಮೊದಲ ಐದು ಸ್ಥಾನಗಳಲ್ಲಿದ್ದಾರೆ ಸಿನಿ ಶೆಟ್ಟಿ ಅವರ ಬಗ್ಗೆ ಹೇಳುವುದಾದ್ರೆ ಅವರು ಮುಂಬೈನಲ್ಲಿ ಜನಿಸಿದ್ರು ಆದ್ರೆ ಕರ್ನಾಟಕ ಮೂಲದವರು ಮತ್ತು ಪ್ರಸ್ತುತ ಚಾರ್ಟೆಡ್ ಫೈನಾನ್ಷಿಯಲ್ ಅನಾಲಿಟಿಕ್ ವೃತ್ತಿಪರ ಕೋರ್ಸ್ಗಳನ್ನ ಮಾಡುತ್ತಿದ್ದಾರೆ ಅದಾಗ್ಯೂ ಕೂಡ ಅವರ ಮೊದಲ ಪ್ರೀತಿ ನೃತ್ಯ ಅವರು ನಾಲ್ಕನೇ ವಯಸ್ಸಿನಲ್ಲಿ ನೃತ್ಯ ಮಾಡಲು ಪ್ರಾರಂಭಿಸಿದ್ರು ಮತ್ತು ಹದಿನಾಲ್ಕು ವರ್ಷದಲ್ಲಿದ್ದಾಗ ತನ್ನ ಅರಂಘೇತ್ರಂ ಮತ್ತು ಭರತನಾಟ್ಯವನ್ನ ಪೂರ್ಣಗೊಳಿಸಿದ್ರು ಮಿಸ್ ಇಂಡಿಯಾ ಟೂ ಥೌಸಂಡ್ ಟ್ವೆಂಟಿ ಟೂ ಅಪ್ ರುಬಲ್ ಶೇಖಾವತ್ ಬಗ್ಗೆ ಮಾತನಾಡಿದ್ರೆ ಅವರು ನೃತ್ಯ ನಟನೆ ಚಿತ್ರಕಲೆಯಂತಹ ವಿವಿಧ ಕ್ಷೇತ್ರಗಳಲ್ಲಿ ಆಸಕ್ತಿ ಹೊಂದುತ್ತಾರೆ ಮತ್ತು ಬ್ಯಾಡ್ಮಿಂಟನ್ ಆಡಲು ಇಷ್ಟಪಡುತ್ತಾರೆ ಮಿಸ್ ಇಂಡಿಯಾ ಟೂ ಥೌಸಂಡ್ ಟ್ವೆಂಟಿ ಟೂ ರ ಎರಡನೇ ಅಪ್ ಶ್ರೀನಾಥ ಚೌಹಾನ್ ಒಬ್ಬ ವಧ್ವಾಂಸರಾಗಿದ್ದರು ಮತ್ತು ಯಾವಾಗಲೂ ನಾಯಕತ್ವದ ಪಾತ್ರಗಳನ್ನು ವಹಿಸಿಕೊಂಡಿದ್ದಾರೆ ಗ್ರಾಂಡ್ ಫಿನಾಲೆ ಈವೆಂಟ್ ಒಂದು ನಕ್ಷತ್ರಮಯ ರಾತ್ರಿಯಾಗಿತ್ತು ಮತ್ತು ನೇಹಾ ಧೂಪಿಯ ಕೃತಿ ಸನೋನ್ ಮನೀಶ್ ಪಾಲ್ ರಾಜ್ಕುಮಾರ್ ರಾವ್ ಡಿನೋ ಮೋರ್ಯಾ ಮಿಥಿಲಿ ರಾಜ್ ಮಲೈಕಾ ಅರೋರಾ ಮತ್ತು ಇತರರು ಭಾಗವಹಿಸಿದ್ರು ಕೃತಿ ಸನೋನ್ ಮತ್ತು ಲಾರೆನ್ ಗಾಟ್ಲಿಭ್ ಬೆರಕುಗೊಳಿಸುವಂತಹ ಪ್ರದರ್ಶನಗಳನ್ನು ನೀಡಿದ್ರು ಅದು ಈವೆಂಟ್ ಅನ್ನು ಉತ್ತಮಗೊಳಿಸಿತು ನೇಹಾ ದೂಪಿಯಾ ಅವರ ಪ್ರತಿಷ್ಠಿತ ಮಿಸ್ ಇಂಡಿಯಾ ಕಿರೀಟವನ್ನ ಗೆದ್ದ ಇಪ್ಪತ್ತು ವರ್ಷಗಳ ಆಚರಣೆಯು ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷವಾಗಿತ್ತು